ಗಾಳಿಯ ತಂಪನ್ನು ಒಳಗೆಳೆದುಕೊಂಡ್ರೆ ನಿಮ್ಮೊಳಗೆ ಹೇಗೆ ಹೋಗ್ತಿದೆ? ನರಮಂಡಲದಲ್ಲಿ ಬಹುತೇಕ ಅದು ತಕ್ಷಣವೇ ಸಾಗುತ್ತೆ. ನರವ್ಯವಸ್ಥೆಯನ್ನು ಮೀರಿ ಇನ್ನೊಂದು ವ್ಯವಸ್ಥೆ ಇದೆ. ನರವ್ಯವಸ್ಥೆಯಲ್ಲಿರೋ ಆಹ್ಲಾದಕತೆ ಪ್ರಾಣವ್ಯವಸ್ಥೆಯ ಆಳಕ್ಕೆ ಇಳಿದಾಗ ಆನಂದಭರಿತರಾಗಿ ಕೂರೋದು ಸಾಮಾನ್ಯ ಸಂಗತಿಯಾಗುತ್ತೆ. ಯಾಕೆ ಬಹುತೇಕರು ತಮ್ಮ ಜೀವನದಲ್ಲಿ ಸ್ವಲ್ಪ ನೆಮ್ಮದಿ ಸಂತೋಷವನ್ನ ಕಾಣೋಕೆ ಕೂಡ ಒದ್ದಾಡ್ತಾರೆ? ಯಾಕೆ ಬಹುತೇಕರಿಗೆ ಜೀವನದಲ್ಲಿ ಇದನ್ನ ತಮ್ಮ ಗುಣವನ್ನಾಗಿ ನೆಲೆಗೊಳಿಸೋಕಾಗಲ್ಲ? ತುಂಬಾನೇ ಫಿಲಾಸಫಿಗಳನ್ನ ಹೇಳಲಾಗಿದೆ ಅಂತ ಗೊತ್ತು, ಆದರೆ ತಾಂತ್ರಿಕವಾಗಿ ನೋಡೋಣ, ಯಾಕೆ ಇಷ್ಟು ಸರಳವಾದ್ದು ಆಗ್ತಿಲ್ಲ ಅಂತ. ಜೀವನದ ಎಲ್ಲ ಅನುಭವಗಳು ಹೇಗೆ ನಮ್ಮೊಳಗೆ ಸೇರ್ತಿವೆ? ಗಾಳಿಯ ತಂಪನ್ನ ಒಳಗೆಳೆದುಕೊಂಡ್ರೆ ನಿಮ್ಮೊಳಗೆ ಅದು ಹೇಗೆ ಹೋಗ್ತಿದೆ? ನರಮಂಡಲದಲ್ಲಿ ಬಹುತೇಕ ಅದು ತಕ್ಷಣವೇ ಸಾಗತ್ತೆ. ನೀವು ಹಿತವಾದದ್ದನ್ನ ಏನಾದರೂ ತಿಂದ್ರೆ, ಹಿತವಾದದ್ದನ್ನ ನೋಡಿದ್ರೆ ಅಥವಾ ಹಿತವಾದದ್ದನ್ನ ಕೇಳಿದ್ರೆ, ಮೂಲಭೂತವಾಗಿ ಅವು ನಿಮ್ಮ ಇಂದ್ರಿಯಗಳನ್ನು ಸ್ಪರ್ಶಿಸುತ್ತೆ. ಅಲ್ಲಿಂದ ತಕ್ಷಣ ನಿಮ್ಮ ನರಕೋಶಗಳು ಅದನ್ನ ಮೆದುಳಿಗೆ ಕೊಂಡೊಯ್ದು ಹಿತಕರ ಅಥವಾ ಅಹಿತಕರವಾದ ಅನುಭವನ ಉಂಟು ಮಾಡತ್ತೆ. ಅನುಭವದ ಈ ಹಿತಕರ ಅಥವಾ ಅಹಿತಕರವಾದ ಸ್ಥಿತಿ ಪೂರ್ತಿಯಾಗಿ ಹೊರಗಿನ ಪ್ರಚೋದಕದಲ್ಲಿ ಇರುವುದಿಲ್ಲ, ಸ್ವಲ್ಪ ಇರತ್ತೆ. ಆ ಕ್ಷಣದಲ್ಲಿ ನೀವು ಹೇಗಿದ್ರಿ ಅನ್ನೋದನ್ನು ಕೂಡ ಅವಲಂಬಿಸಿದೆ. ನೀವು ನಿರಾಶೆಯಲ್ಲಿದ್ದರೆ, ಕ್ಷೋಭೆಯಲ್ಲಿದ್ದರೆ, ಯಾರೋ ಒಳ್ಳೆಯ ಸಂಗೀತ ಹಾಕಿದ್ರೂ ಹೌದಾ ಅಲ್ವಾ, ಯಾರೋ ಹಿತವಾದ ಸಂಗೀತ ನುಡಿಸ್ತಿದ್ದಾರೆ, ಅದು ಇನ್ನೂ ಕೋಪ ತರುತ್ತೆ. ನಾವು ಅರ್ಥ ಮಾಡ್ಕೋಬೇಕು, ಇದಕ್ಕೆ ಎರಡು ಅಂಶಗಳಿವೆ. ಒಂದು ಪ್ರಚೋದಕದ ಸ್ವರೂಪ, ಇನ್ನೊಂದು ನಾವು ಈಗ ಹೇಗಿದ್ದೀವಿ ಅನ್ನೋದು. ಅಂದರೆ ನಮ್ಮ ಅಚ್ಚೊತ್ತುಗಳು ಹೇಗಿವೆ, ನಮ್ಮ ಸಂಸ್ಕಾರ ಕರ್ಮದ ಅಂಶಗಳು ಹೇಗಿದೆ ಅನ್ನೋದು. ಅಂದರೆ ಎಲ್ಲವೂ ಸಹಕರಿಸಿದಾಗ ಆಹ್ಲಾದಕತೆ ಉಂಟಾಗತ್ತೆ. ನೀವು ಸೂರ್ಯೋದಯನ ನೋಡಿದ್ರಿ, ಅಯ್ಯೋ ಇನ್ನೂ ಒಂದು ದಿನ ಅಂತ ಕಿರಿಕಿರಿ ಮಾಡಿಕೊಳ್ಳೋ ಬದಲು, ವಾವ್ ಚೆನ್ನಾಗಿದೆ, ಅದ್ಭುತ ಅನ್ನಿಸ್ತಿದೆ. ಆಗ ಚೆನ್ನಾಗಿರತ್ತೆ, ಯಾಕಂದ್ರೆ ಪ್ರಚೋದನೆ ಇಂದ್ರಿಯಗಳನ್ನು ಸ್ಪರ್ಶಿಸಿದಾಗ ಅಲ್ಲಿಂದ ನರಗಳ ಮೂಲಕ ಬಹುತೇಕ ತಕ್ಷಣವೇ ಸಾಗಿ ಕಾರ್ಯಗೈಯುತ್ತೆ. ಆದರೆ ಈ ನರವ್ಯವಸ್ಥೆಯನ್ನು ಮೀರಿ ಇನ್ನೊಂದು ವ್ಯವಸ್ಥೆ ಇದೆ, ಅದು ಪ್ರಾಣಮಯ ಕೋಶ. ಅದು ನರವ್ಯವಸ್ಥೆಗಿಂತ ಹೆಚ್ಚಲ್ಲದಿದ್ದರೂ ಅದರಷ್ಟೇ ಸಂಕೀರ್ಣವಾಗಿದೆ. ಆದರೆ ಅದು ಸಾಗೋದು ಬಹುಶಃ ನರವ್ಯವಸ್ಥೆಗಿಂತ 100 ಹೆಚ್ಚು ಪಟ್ಟು ನಿಧಾನವಾಗಿ ಸಾಗುತ್ತೆ. ನೀವು ಅನುಭವದ ಹಿತಕರ ಸ್ಥಿತಿಯಲ್ಲೇ ಇದ್ರೆ, ನೀವು ಸೂರ್ಯೋದಯನ ನೋಡ್ತಿರೋದ್ರಿಂದ ನರವ್ಯವಸ್ಥೆಯಲ್ಲಿ ಆಹ್ಲಾದಕರವಾಗಿದೆ, ನಿಮಗೆ ಹಿತ ಅನ್ನಿಸ್ತಿದೆ, ಅದ್ಭುತ ಅನ್ನಿಸ್ತು. ಅಥವಾ ಇನ್ನೇನು ಏನೋ ಒಂದು ಸಂಥಿಂಗ್. ಬಹುತೇಕ ಜನರು ಅಲ್ಲಾಗ್ತಿರೋ ಅನುಭವದ ಆಹ್ಲಾದಕರ ಸ್ಥಿತಿಯಲ್ಲಿ ಉಳಿಯಲ್ಲ, ಎಲ್ಲ ಕಡೆ ಜಿಗಿತಾ ಇರ್ತಾರೆ. ಹಾಗಾಗಿ ನೀವು ಹಿತವಾದ ಸ್ಥಿತಿಯಲ್ಲಿ ಇದ್ರೆ ಇಂದ್ರಿಯಗಳಲ್ಲಾಗೋ ಹಿತ ಇವೆರಡನ್ನ ಪ್ರತ್ಯೇಕಿಸ್ತಿದ್ದೀನಿ.
ಸರಿಯಾದ ಪದಗಳಿಲ್ಲದೆ ಇರೋದ್ರಿಂದ. ನೀವೀಗ ಸೂರ್ಯೋದಯನ ನೋಡಿದ್ರಿ ಅಂದ್ಕೊಳ್ಳೋಣ, ಒಂದು ಕ್ಷಣ ಅದ್ಭುತ ಅನ್ನಿಸ್ತು. ಆ ಕ್ಷಣ ನರವ್ಯವಸ್ಥೆಯಲ್ಲಿ ಆಗೋ ಅಥವಾ ಇಂದ್ರಿಯಗಳಲ್ಲಾಗೋ ಆಹ್ಲಾದಕತೆ, ಅದು ನಿಮ್ಮ ಜೀವಶಕ್ತಿಯ ಭಾಗವಾಗಬೇಕಂದರೆ ನೀವು ಅದನ್ನು ಹಿಡಿದಿಟ್ಟುಕೊಳ್ಳಬೇಕು, ಆ ಅನುಭವಕ್ಕೆ ಅಂಟಿಕೊಂಡೇ ಇರಬೇಕು, ಅದರಲ್ಲೇ ಇರೋಕೆ ಸಾಧ್ಯವಾಗಬೇಕು. ಯಾಕಂದರೆ ಅದು ಕೊನೆ ಪಕ್ಷ 100 ಪಟ್ಟು ನಿಧಾನವಾದದ್ದು. ಸರಿಯಾದ ಮಾಪನ ಇಲ್ಲದೆ ಇರೋದ್ರಿಂದ ಕೊನೆ ಪಕ್ಷ ಅಂತಿದ್ದೀನಿ. ಯಾವುದೇ ಅನುಭವನ ಹಿಡಿದಿಟ್ಟುಕೊಳ್ಳೋಕೆ ಸಾಧ್ಯವಾದರೆ ಸಾಮಾನ್ಯವಾಗಿ 24 ನಿಮಿಷಗಳವರೆಗೆ ಹಿಡಿದಿಟ್ಟುಕೊಳ್ಳೋಕೆ ಸಾಧ್ಯವಾದರೆ ಯಾವುದೇ ಅನುಭವ, ಅನುಭವದ ಮಾಧುರ್ಯನ ಅದು ರುಚಿಯಾಗಿರಲಿ, ಪರಿಮಳ, ದೃಷ್ಟಿ, ಶ್ರವಣವಾಗಲಿ, ನಿಮಗೆ ನೀವು ಇದನ್ನು ಮಾಡಿಕೊಂಡ್ರೆ ನರವ್ಯವಸ್ಥೆಯಲ್ಲಿರೋ ಆಹ್ಲಾದಕತೆ ಪ್ರಾಣವ್ಯವಸ್ಥೆಯ ಆಳಕ್ಕೆ ಇಳಿದಾಗ ಆನಂದಭರಿತರಾಗಿ ಇಲ್ಲಿ ಕೂರೋದು ಸಾಮಾನ್ಯ ಸಂಗತಿಯಾಗುತ್ತೆ. ಈ ಇಂದ್ರಿಯ ಅನುಭವಗಳಲ್ಲಿ ಉಳಿಯೋಕೆ ಸಾಧ್ಯವಾದರೆ ಅದು ನಿಮ್ಮ ಗುಣವಾಗುತ್ತೆ, ಆನಂದನ ನೀವು ಮಾಡಬೇಕಾಗಿಲ್ಲ. ಭಾವೋತ್ಕರ್ಷದ ಪ್ರಕ್ರಿಯೆಗಳನ್ನು ಯಾವತ್ತೂ ಬರೆದಿಡಲ್ಲ. ನಿರ್ದಿಷ್ಟ ಚೇತನಗಳ ಉಪಸ್ಥಿತಿಯಲ್ಲಿ ಮಾತ್ರ ಅವೆಲ್ಲ ಉಂಟಾಗುತ್ತೆ. ಯೋಗಿಗಳ ಬಳಿ ಇದಕ್ಕೆ ಅನೇಕ ವಿಧಾನಗಳಿವೆ. ಜೀವ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ನಾಡಿಗಳನ್ನು ಸಕ್ರಿಯಗೊಳಿಸಿದಾಗ ಭಾವೋತ್ಕರ್ಷರಾಗಿರ್ತೀರಿ. If this humanity overflows, then divinity will come in search of you. ಈ ಮನುಷ್ಯತ್ವ ಉಕ್ಕಿ ಹರಿದ್ರೆ ದೈವತ್ವ ನಿಮ್ಮನ್ನು ಹುಡುಕಿ ಬರುತ್ತೆ.